ಯಾವಾಗ ನಿಮ್ಮಲ್ಲಿ ಜ್ಞಾನದ ಕೊರತೆ ಇರುತ್ತೋ ಆಗ ಅಹಂಕಾರ ಎದ್ದು ಕುಣಿಯುತ್ತೆ. ಅಹಂಕಾರ ಅನ್ನುವಂತಹದ್ದು ಅಜ್ಞಾನಜನ್ಯವಾದ ಅಜ್ಞಾನದಿಂದ ಹುಟ್ಟುತ್ತೆ ಅಹಂಕಾರ. ಎಲ್ಲಾ ಗೊತ್ತು ಅನ್ನುವ ಅಹಂಕಾರ ಇರ್ತದ, ಅದು ಏನೂ ಗೊತ್ತಿಲ್ಲದ್ರ ಅದರ ಒಂದು ರಿಫ್ಲೆಕ್ಷನ್. ನಿಮಗೆ ಇದಕ್ಕೊಂದು ಬಹಳ ಒಳ್ಳೆ ಉದಾಹರಣೆಯನ್ನು ಕೊಡ್ತೀನಿ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಯು ಶುಡ್ ನೆವರ್ ಹ್ಯಾವ್. ಯಾವುದೇ ಸಂದರ್ಭದಲ್ಲಿ ನೀವು ಇಲ್ಲೇ ಕೂತೀರಿ, ಏನೋ ವಿಷಯ ತಿಳ್ಕೊಳ್ಳೋದಕ್ಕಿರುತ್ತೆ ಅಂತ ಕೂತ್ಕೊಳ್ಳಿ, ಯುವ ಆವಾಗ ನಿಮ್ಮ ಕ್ಷಣ ಖಂಡಿತವಾಗಿ ಸಾರ್ಥಕವಾಗುತ್ತೆ. ಜಪಾನ್ನಲ್ಲಿ ಝೆನ್ ಗುರುಗಳು ಇರ್ತಾರೆ, ಕೇಳಿದಿರಾ? ಹ್ಯಾವ್ ಯು ಹರ್ಡ್ ಝೆನ್ ಝೆಡಿ ಅಂಡ್ ಝೆನ್? ತತ್ವಜ್ಞಾನಿ ಬುದ್ಧನ ಅನುಯಾಯಿಗಳು. ದೇ ಹ್ಯಾವ್ ಅಟೈನ್ಡ್ ಅಟ್ಮೋಸ್ಟ್ ನಾಲೆಜ್ ದಿ ಝೆನ್. ಜಪಾನ್ನಲ್ಲಿ ಒಬ್ಬರು ಝೆನ್ ಗುರುಗಳಿದ್ದಾರೆ, ಅವರ ಹತ್ರ ಒಬ್ಬರು ಎರಡು PhD ಪಡೆದಂತಹ ಡಬಲ್ ಡಿಗ್ರಿ ಪ್ರೊಫೆಸರ್ ಸಾಹೇಬರು ಅವರ ಹತ್ರ ಜ್ಞಾನವನ್ನು ಪಡ್ಕೊಳ್ಬೇಕು. ಹಿ ವಾಸ್ ಸೀಕಿಂಗ್ ನಾಲೆಜ್ ಫ್ರಮ್ ದ ಝೆನ್ ಮಾಸ್ಟರ್. ಹೋದ ತಕ್ಷಣ ಜಪಾನ್ನಲ್ಲಿ ಯಾರೇ ಹೋದ್ರು ಅವ್ರನ್ನ ವೆಲ್ಕಮ್ ಮಾಡಿ ಅವರಿಗೆ ದೇ ಆಫರ್ ಟೀ, ಒಂದು ಕಪ್ ಇಟ್ಬಿಟ್ಟು ಜಗ್ನಲ್ಲಿದ್ದ ಟೀಯನ್ನ ಝೆನ್ ಮಾಸ್ಟರ್ ಅದಕ್ಕೆ ಹಾಕ್ತಾ ಹೋದ್ರು. ಕಪ್ ತುಂಬಿ ಮೇಲೆ ಒಂದು ಝೆನ್ ಮಾಸ್ಟರ್ ಏನ್ ಮಾಡಿದ್ರು, ಅದಕ್ಕೆ ಟೀಯನ್ನ ಸುರಿತಾನೆ ಹೋದ್ರು. ಈಗೇನಾಯ್ತು, ಟೀಯೆಲ್ಲ ಚೆಲ್ಲಿ ಇದನ್ನ ಸ್ವಲ್ಪ ನೋಡಿದ್ರು ನಮ್ಮ ಪ್ರೊಫೆಸರ್ ಸಾಹೇಬ್ ಅವರಿಗೆ ಸಿಟ್ಟು ಬಂತು. ಏನ್ ಸ್ವಾಮಿ ಏನ್ ಮಾಡ್ತಾ ಇದ್ರಿ ನೀವೇನೋ ದೊಡ್ಡ ಜ್ಞಾನಿಗಳು ಅಂತ ನಿಮ್ಮ ಹತ್ರ ಜ್ಞಾನ ತಗೊಳಕ್ ಬಂದ್ರೆ ನೀವು ನೋಡಿದ್ರೆ ತುಂಬಿರೋ ಕಪ್ಪಿಗೆ ಟೀನ ಸುರಿತಾ ಇದ್ರಲ್ಲ, ವಾಟ್ ಇಸ್ ದಿಸ್? ಆಗ ಝೆನ್ ಮಾಸ್ಟರ್ ಹೇಳಿದ್ರಂತೆ, ದಿಸ್ ಇಸ್ ದ ಸ್ಟೇಟ್ ಆಫ್ ಯುವರ್ ಮೈಂಡ್. ನೀವು ನನಗೆಲ್ಲಾ ಗೊತ್ತು ಅಂತ ತಿಳ್ಕೊಂಡು ಇಲ್ಲಿ ಬಂದು ಕುಡಿದಿರಾ, ಹಾಗಾಗಿ ನಾನು ಏನೇ ಜ್ಞಾನ ಕೊಟ್ಟರು ಅದು ನಿಮ್ಮ ತಲೆ ಒಳಗಡೆ ಹೋಗಲ್ಲ. ಜಸ್ಟ್ ಲೈಕ್ ಹೇಗೆ ಒಂದು ಫಿಲ್ಡ್ ಟೀ ಕಪ್ಪಿಗೆ ನಾನು ಮತ್ತೆ ಟೀಯನ್ನು ಹಾಕ್ತಾ ಹೋದ್ರೆ ಹೌ ಇಟ್ ಸ್ಪಿಲ್ಸ್, ಲೈಕ್ ದಟ್ ವಾಟ್ ಎವರ್ ನಾಲೆಜ್ ಐ ಗಿವ್ ಯು ಇಟ್ ವಿಲ್ ನಾಟ್ ಎಂಟರ್ ಯುವರ್ ಮೈಂಡ್ ಬಿಕಾಸ್ ಯು ಆರ್ ಸಿಟಿಂಗ್ ಇನ್ ಎ ಮೈಂಡ್ ಸೆಟ್ ಆಫ್ ಮೈಂಡ್ ದಟ್ ಐ ನೋ ಎವ್ರಿಥಿಂಗ್. ಫಸ್ಟ್ ಎಂಪ್ಟಿ ಯುವರ್ ಮೈಂಡ್ ಎಂಟರ್ ಕಮ್, ಆಗ ಏನಾದ್ರು ಸ್ವಲ್ಪ ಒಳಗೆ ಹೋಗ್ತು. ದಿಸ್ ಇಸ್ ವಾಟ್ ಅದಕ್ಕೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಲರ್ನಿಂಗ್ ಇನ ಮೊದಲ ಸ್ಟೆಪ್ ಅನ್ಲರ್ನಿಂಗ್, ಯು ಶುಡ್ ಅನ್ಲರ್ನ್ ವಾಟ್ ಯು ಹ್ಯಾವ್. ಇದು ಅಡಲ್ಟ್ ಲರ್ನಿಂಗ್ ಇದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಪ್ರೋಸೆಸ್. ಅಡಲ್ಟ್ ಲರ್ನಿಂಗ್ ಇಸ್ ಎ ವೆರಿ ಡಿಫಿಕಲ್ಟ್ ಪ್ರೋಸೆಸ್. ಮಕ್ಕಳಿಗೆ ಏನನ್ನೇ ಕೊಡಿ, ದಟ್ ಇಸ್ ಎಂಟರ್ ದೇರ್ ಬ್ರೈನ್ ವೆರಿ ಈಸಿ ಬಿಕಾಸ್ ಅವ್ರ ತಲೆಯಲ್ಲಿ ಏನಂದ್ರೆ ಇಟ್ ಇಸ್ ಎ ಫುಲ್ ಸ್ಪೇಸ್ ಇರೋ ಕಂಪ್ಯೂಟರ್ ಅಲ್ವಾ, 1 GB ಖಾಲಿ. ನಮಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಫೀಲ್ ನಮ್ ತಿಳ್ಕೊಂಡಿದ್ದೀವಿ, ಎಲ್ಲ ಫುಲ್ ಆಗ್ಬಿಟ್ಟಿದ್ದ ನಾವು. ವಾಟ್ ಯು ಥಿಂಕ್ ಏನೇ ಆದ್ರೂ ಒಳಗೆ ಹೋಗಲ್ಲ. ಸೊ ಅನ್ಲರ್ನಿಂಗ್ ಅಂತ ಕರೀತಾರೆ. ಮೊದಲು ನಾನು ಏನು ತಿಳ್ಕೊಂಡಿಲ್ಲ ಅಂತ ನೀವು ತಿಳ್ಕೊಂಡ್ರೆ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಲರ್ನಿಂಗ್. ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾ ಈಗ ಒಂದು ಟ್ರೈನಿಂಗ್ ಹೋದಾಗ ಆ ಟ್ರೈನರ್ ಬಹಳ ಚೆನ್ನಾಗಿ ನಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು, ಹೇಗೆ ಅದನ್ನ ಹೌ ಟು ಅನ್ಲರ್ನ್ ದ ಥಿಂಗ್ಸ್ ಅಂತ. ಆಲ್ಮೋಸ್ಟ್ ಆ ಒಂದು ಕೆಲಸ ಎಲ್ಲರೂ ಸರ್ ಅಂತೀವಲ್ಲ ನಾವು, ವಿ ಡೂ ದಟ್. ಯಾರಿಗಾದ್ರೂ ಸರ್ ಅಂತ ಸರ್ ಸರ್ ಅಂತ ಯೂಸ್ ಮಾಡಿ. ವಾಟ್ ವಾಸ್ ದ ಟಾಸ್ಕ್ ಆ ಟ್ರೈನಿಂಗ್ ಪ್ರೋಗ್ರಾಮ್, ವಾಟ್ ವಾಸ್ ದ ಟಾಸ್ಕ್ ಅಂತಂದ್ರೆ ನೀವು ಸರ್ ಅಂತ ಯೂಸ್ ಮಾಡಿದ್ರೆ ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಸರ್ ಅಂತ ಯೂಸ್ ಮಾಡಿದ್ರೆ ಯಾವ ಟು ಪೇ ಫೈನ್ ಆಫ್ ₹500. ಓಕೆ, ವಿ ಹ್ಯಾವ್ ಪೇಡ್ ಸೋ ಮೆನಿ ಹಂಡ್ರೆಡ್ಸ್. ಯಾಕೆಂದ್ರೆ ನಮಗದು ಅನ್ ಯು ಹ್ಯಾವ್ ಅನ್ಲರ್ನ್ ಇಟ್. ನಾನು ಸರ್ ಅಂತ ಹೇಳಿದ್ರೆ ಯಾವ ಕ್ವೆಶನ್ ಕೇಳಬೇಕು, ಸರ್ ಇದು ಸರ್ ಸರ್ ವಿ ಆಲ್ವೇಸ್ ಡು ಇಟ್. ಅದನ್ನ ಬಿಡೋದಿದೆಯಲ್ಲ ಇಸ್ ವೆರಿ ಡಿಫಿಕಲ್ಟ್. ಹ್ಯಾಬಿಟ್ ಅಂತ ಹೇಳ್ಬೋದು ಅದನ್ನ ಕೆಲಸ. ಹ್ಯಾಬಿಟ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, HABIT, ಅದು ನೋಡಿ ಎಷ್ಟು ಡಿಫರೆಂಟ್ ಆಗಿ. ಹ್ಯಾಬಿಟ್ ಹೆಚ್ಚು ಹೊಡೆದಕ್ಕೆ ಏನು ಉಳಿಯುತ್ತೆ, ಎ ಬಿಟ್. ಎ ಹೊಡೆದಕ್ಕೆ ಏನು ಉಳಿಯುತ್ತೆ, ಬಿಟ್ ಉಳಿ. ಬಿ ಹೊಡೆದಕ್ಕೆ ಇಟ್ ಉಳಿ. ಕೊನೆ ಹೊಡೆದ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಲೈಕ್ ದಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ನೀವು ಏನ್ ಕಲ್ತು ತಿಳ್ಕೊಂಡು ಕೂಡಿಸ್ಕೊಂಡ್ಬಿಟ್ಟಿರ್ತೀವಿ ಅದನ್ನ ಹೊರಗೆ ಹಾಕೋದು ವೆರಿ ಡಿಫಿಕಲ್ಟ್. ಸೊ ಆಲ್ವೇಸ್ ವೆನ್ ಯು ಹ್ಯಾವ್ ದ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದ ಫರ್ದರ್ ಲರ್ನಿಂಗ್. ಲರ್ನಿಂಗ್ ಅನ್ನೋದು ಇಟ್ ಇಸ್ ಎ ಕಲಿಯುಗ, ಇನ್ನು ಸಾಕಾರದಂತಿದೆ ಕಲಿತವರಾಗಲಿ. ಕಲಿಕೆ ಅನ್ನೋದಕ್ಕೆ ಕೊನೆಯೇ ಇಲ್ಲ. ಶಿವರಾಮ ಕಾರಂತರು ಅವರ 90ನೇ ವಯಸ್ಸಿನಲ್ಲೂ ಕೂಡ ಗೆಜ್ಜೆ ಕಟ್ಟಿ ಯಕ್ಷಗಾನವನ್ನು ಮಾಡ್ತಾ ಇದ್ರು. ಅವರ ಕಲಿಕೆ ಅನ್ನೋದನ್ನ ಎಲ್ಲೂ ಹೋದ್ರು ಹೊಸ್ತೇನನ್ನ ತಿಳ್ಕೊಂಡು ಬರ್ತಾ ಇದ್ರು. ಶಿವರಾಮ ಕಾರಂತ ಓದಿದ್ದು ಎಷ್ಟು ಹೇಳಿ, ಎಷ್ಟು ಓದಿದ್ರು, ಮೆಟ್ರಿಕ್ಯುಲೇಷನ್. ಈಸ್ ಜಸ್ಟ್ ಮೆಟ್ರಿಕ್ಯುಲೇಟ್. ಬಟ್ ವಿಜ್ಞಾನದಲ್ಲಿ, ಕನ್ನಡದ ವಿಜ್ಞಾನ ಸಾಹಿತ್ಯದಲ್ಲಿ ಅದ್ಭುತವಾದನ್ನ ಬರೆದಿದ್ದಾರೆ ಅವರು, ಬಹಳ ದೊಡ್ಡ ದೊಡ್ಡ ವಿಚಾರಗಳನ್ನು ಬರೆದಿದ್ದಾರೆ. ದಟ್ ಇಸ್ ಬಿಕಾಸ್ ಆಫ್ ಮೀನ್ಸ್ ತರ್ಸ್ತುಲ್ ಆ ಒಂದು ಹಂಗ್ರಿ, ಆ ಲರ್ನರ್ ಕಲಿಬೇಕು ಅನ್ನುವ ಹಂಬ, ಕಲಿಕೆಯ ಹಂಬ. ಹಾಗಾಗಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋ ವೈರಸ್ ನಡೀತ. ಮೂರನೇದು ಇದು ಬಹಳ ಕಾಮನ್ ವೈರಸ್, ನಮ್ಮೆಲ್ಲರಲ್ಲಿಯೂ ಇದ್ದೇ ಇರುತ್ತೆ. ವಾಟ್ ಇಸ್ ದಿಸ್? ಜಲಸ್. ಜಲಸ್, ಜಲಸ್ ಕನ್ನಡದಲ್ಲಿ ಹೇಳ್ತಾರೆ ಅದಕ್ಕೆ ಪ್ರೊಟೆಕ್ಟ್. ಆ ವರ್ಡ್ ಅಲ್ಲೇ ಮತ್ತೆ ಅವಳ ಗುರುಸೈ ಹೇಳಿದಂಗೆ ಅಲ್ವಾ. ಇನ್ನೊಬ್ರು ನೋಡಿದಾಗ ಅಯ್ಯೋ ಕಾರ್ಯೋ
Borrowed from his wife. That is the way.